ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನಿಸ್ತೀನಿ. ತಿಂಡಿ ತಿನ್ಬಿಟ್ಟು ಸೀದಾ ಕಲ್ಲೇಶ್ವರ ಟೆಂಪಲ್ಗೆ ಹೋಗೋಣ. ಇಷ್ಟ ಆಯ್ತು ನನಗೆ, ಬಟ್ 80 ವರ್ಷದ ಹಳೆ ಬಿಲ್ಡಿಂಗ್ ನೋಡಿ ಖುಷಿ ಆಯ್ತು ನನಗೆ. ಕಲ್ಲೇಶ್ವರ ಟೆಂಪಲ್ಲಿಗೆ ತೋರಿಸ್ತೀನಿ ನೋಡಿ. ದೇವಸ್ಥಾನ ಪಕ್ಕದಲ್ಲೇ ಒಂದು ನಾಲೆ ಹರಿತಾ ಇದೆ. ಸೊ ರೋಡ್ ಮಧ್ಯದಲ್ಲಿ ಇದೊಂದು ದೇವಿ ಒಂದು ವಿಗ್ರಹ ಅನ್ಸುತ್ತೆ, ಪೂಜೆ ಮಾಡಿದರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಜಟೆ ದಾಡಿ ಮಣಿಗಳು. ನಮಸ್ಕಾರ ಕರ್ನಾಟಕ, ನಾನು ಇವತ್ತು ದಾವಣಗೆರೆಯಲ್ಲಿದ್ದೀನಿ. ದಾವಣಗೆರೆಯ ಕಲ್ಲೇಶ್ವರ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊರಡ್ತಾ ಇದ್ದೀನಿ. ಸೊ ನನ್ನ ಸ್ನೇಹಿತರು ಲಾಸ್ಟ್ ಟೈಮ್ ನಮಗೆ ಹೆಲ್ಪ್ ಮಾಡಿದಂಥ ರವಿ ಅವ್ರು ಬಂದ್ಬಿಟ್ಟು ನನಗೆ ಸೈಕಲ್ನ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಇದೇ ಸೈಕಲಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ. ಹಾಗೆ ಬೆಣ್ಣೆ ದೋಸೆ ಒಂದು 20-30 ವರ್ಷದ ಹಳೇದೊಂದು ಬೆಣ್ಣೆ ದೋಸೆ ಹೋಟೆಲ್ ಇದೆಯಂತೆ, ಒಬ್ಬರು ತಾತ ಮಾಡ್ತಿರೋದಂಥದನ್ನ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬೇಕು. ಅಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಸೀದಾ ಕಲ್ಲೇಶ್ವರ ಟೆಂಪಲ್ಗೆ ಹೋಗ್ತೀನಿ. ಸೊ ನನ್ನ ರೈಡು ಎಲೆಕ್ಟ್ರಿಕಲ್ ಬೈಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನಿಸ್ತೀನಿ, ತಿಂಡಿ ತಿನ್ಬಿಟ್ಟು ಸೀದಾ ಕಲ್ಲೇಶ್ವರ ಟೆಂಪಲ್ಗೆ ಹೋಗೋಣ. ಅಲ್ಲೇ ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲ್ಲು ಇದು. ನಿಮಗೆ ಎಲ್ಲಿ ಬರುತ್ತೆ ಅದನ್ನ ಲೊಕೇಶನ್ ನಾನು ನಿಮಗೆ ಹಾಕ್ತೀನಿ ನಾನು ನಿಮಗೆ. ಸೊ ಒಳಗಡೆ ಹೋಗಿ ಟೇಸ್ಟ್ ಮಾಡೋಣ. ಎಷ್ಟು ವರ್ಷ ಆಯ್ತು ನೀವು ಬರ್ತಿರೋದು? 20 ವರ್ಷ. ಸರ್ ನಿಮ್ಮ ಹೆಸರು? ಸರ್ ಗಣೇಶ್. ಗಣೇಶ್ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋ ಸರ್ ಇದು? ಟೋಟಲ್ 80 ವರ್ಷ. ಶಾಂತಪ್ಪ ಅವ್ರು ಅಂದ್ರೆ ನಿಮ್ಮ ತಂದೆ ಹೆಸರೇನಾ? ಓಕೆ, ತುಂಬಾ ಚೆನ್ನಾಗಿತ್ತು. ನಾನು ಆಕ್ಚುಲಿ ಯಾಕೆ ಇಷ್ಟು ಏನಕ್ಕೆ ವೇಟಿಂಗ್ ಅಂತ ನೋಡ್ತಾ ಇದ್ದೆ, ಬಟ್ ಆ ವೇಟಿಂಗಿಗೆ ತಕ್ಕನಾಗ ರುಚಿ ಸಿಕ್ತು ಸರ್. ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಬಟ್ 80 ವರ್ಷದ ಹಳೆ ಬಿಲ್ಡಿಂಗ್ ನೋಡಿ ಖುಷಿ ಆಯ್ತು ನನಗೆ. ಸೊ ಇಲ್ಲಿಂದ ಹೊರಡುವಂಥ ಸಮಯ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸೂಪರ್ ಆಗಿತ್ತು. ಗೊತ್ತಾಗತ್ತೆ ಯಾರಾದರೂ ದಾವಣಗೆರೆಗೆ ಬಂದರೆ ಈ ದೋಸೆನ ಮಿಸ್ ಮಾಡ್ಕೊಳ್ಳೋಬೇಡ್ರಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ಹೋಗೋಣ. ನನ್ನ ಸೈಕಲ್ ರಥ ರೆಡಿ ಆಗಿದೆ. ಇವಾಗ ಹೋಗ್ತಾ ಇದೀವಿ ನಾವು ಬೇತೂರಿನ ಕಲ್ಲೇಶ್ವರ ಟೆಂಪಲ್ಲು, ತುಂಬ ಹಳೆ ಟೆಂಪಲ್ಲು. ದಾವಣಗೆರೆಯಿಂದ ಜಗಳೂರಿಗೆ ಹೋಗೋ ಒಂದು ದಾರಿನಲ್ಲಿ ಸಿಗತ್ತೆ, ಮಿಡ್ಲಲ್ಲಿ ಸಿಗತ್ತೆ. ಮಿಡ್ಲಲ್ಲ ಸ್ಟಾರ್ಟಿಂಗ್ ಅಲ್ಲೇ ಸಿಗತ್ತೆ. ನಮ್ಗೆ 2 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಜಗಳೂರು 60 ಕಿಲೋಮೀಟರ್ ಇದೆ. ಇಲ್ಲಿಂದ ಮೀನ್ಸ್ ದಾವಣಗೆರೆಯಿಂದ. ಸೊ ಫೈನಲಿ ಬಂದಾಯ್ತು ಕಲ್ಲೇಶ್ವರ ಟೆಂಪಲ್ಲಿಗೆ, ತೋರಿಸ್ತೀನಿ ನೋಡಿ. ಸೊ ಹೋಗೋಣ. ತುಂಬ ಚೆನ್ನಾಗಿದೆ, ಹಳೇ ಕಾಲದ್ದು ಎನ್ಷಿಯಂಟ್ ಮಾದರಿನಲ್ಲಿನೇ ಇದೆ. ಸ್ನೇಹಿತರೆ, ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಈ ದೇವಸ್ಥಾನವು ಈಗ ರೀಸೆಂಟಾಗಿ 40-50 ವರ್ಷಗಳ ಕೆಳಗೆ ಮಣ್ಣೊಳಗೆ ಮುಚ್ಚಿ ಹೋದಂಥ ದೇವಸ್ಥಾನವನ್ನು ಹೊರತೆಗೆಯಲಾಗಿದೆ. ಈ ದೇವಸ್ಥಾನವು ಸರಿಸುಮಾರು 11-12ನೇ ಶತಮಾನದ್ದು ಎಂದು ಊಹಿಸಲಾಗಿದೆ. ಕಲ್ಲೇಶ್ವರ ಟೆಂಪಲ್ಲಿನ ಎಂಟ್ರೆನ್ಸು ಇಲ್ಲಿ ಕೂಡ ನೋಡ್ಬೋದು ನೀವು, ಶಾಸನಗಳಿದ್ದಾವೆ. ಇಲ್ಲಿ ಸಮಥಿಂಗ್ ಏನೋ ಚಿತ್ರಣ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಶಿವಲಿಂಗ ಪೂಜೆ ಮಾಡ್ತಾ ಇರ್ಬೋದು ಅಂತ ಇದನ್ನ. ಇಲ್ಲಿ ಒಬ್ಬರು ಧ್ಯಾನ ಮಾಡ್ತಾ ಇದ್ದಾರೆ, ನಂದಿಗಳಿದ್ದಾವೆ. ಸೊ ಇದು ಅಷ್ಟೇ ಒಂದು ಇದರಿಂದಲಿದೆ. ಇಲ್ಲಿ ಯುದ್ಧ ಆಗ್ತಿರೋವಂಥದ್ದನ್ನು ಕೆತ್ತಿದ್ದಾರೆ. ಇಲ್ಲಿ ಕೆಳಗಡೆ ಏನೋ ಬರೆದಿದ್ದಾರೆ, ಮೇ ಬಿ ಅದು ಹಾಳಾಗೋಗಿದೆ. ಇಲ್ಲಿ ಯಾವ ಸತ್ತಿದ್ದೇನೆ ಒಬ್ಬ, ಇಲ್ಲಿ ಯುದ್ಧ ಆಗ್ತಾ ಇದೆ, ಕತ್ತಿ ಗುರಾಣಿ ಇಟ್ಕೊಂಡಿದ್ದಾರೆ. ಹಾಗೆ ಮಂತಲ್ಲಿ ಬಂದರೆ ನಂದಿ ವಿಗ್ರಹ. ನಮಗೆ ನಂದಿ ಎಲ್ಲೋದರೂ ಸಿಗ್ತಾರೆ, ನಂದಿ ಮೇಲೆ ವಿಶೇಷವಾದಂಥ ನನಗೊಂದು ಒಲವಿದೆ.
ಈ ಕಲ್ಗಳು ನೋಡ್ತಿರ್ಬೋದು ನೀವು, ಇದು ಏನಾಗಿತ್ತು, ಇದ್ರ ಹಿನ್ನೆಲೆ ಏನು ಅಂತ ಇಲ್ಲಿ ಬಂದೇ ತಿಳ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಕ್ಲೋಸ್ ಆಗಿದೆ. ಇದು ನಟರಾಜನ ವಿಗ್ರಹ ಮೇ ಬಿ. ಅಲ್ಲ, ತಾಯಿ ತಾಯಿ ಮಾತೆ ಅನ್ಸತ್ತಿದು. ಸೊ ಇದು ಈ ಶೈಲಿಗಳು ನೋಡಿದ್ರೆ ಚಾಲುಕ್ಯರದೇ ಪಕ್ಕ ಅನ್ಸತ್ತೆ ನನಗೆ ತಿಳಿದ ಮಟ್ಟಿಗೆ. ಬಟ್ ಇಲ್ಲಿಂದು ವಿಶೇಷವಾದ ಒಂದು ಹಿನ್ನೆಲೆ ಕೇಳೋಣ ಯಾರಿಗಾದ್ರೂ ಇಲ್ಲಿ ಸಿಕ್ಕಿದ್ರೆ ನೋಡೋಣ. ಏನು ಕಾಣಿಸ್ತಾ ಇಲ್ಲ. ಸೊ ಬಾಗ್ಲಾಕಿತ್ತು ಇಲ್ಲಿಂದ ಸ್ವಲ್ಪ ಹತ್ರದಲ್ಲೇ ಪುರೋಹಿತಕ್ಕೆ ಮಾಡೋ ಅವು ಅರ್ಚಕರ ಮನೆ ಇದೆಯಂತೆ. ರಿಕ್ವೆಸ್ಟ್ ಮಾಡೋಣ, ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆಯಂತೆ, ಒಳಗಡೆಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಿಯರ್ ಬೈ ಇಲ್ಲೇ ಶಿವಕುಮಾರ್ ಸರ್ ಇಲ್ಲ? ಶಿವಕುಮಾರ್ ಸರ್ ಹೇಳಿದ್ರು ಹೌದಾ? ಕೀ ಯಾವತ್ರ ಇದೆಯಾ ಎಷ್ಟು? ಸೊ ಅವರಿಲ್ಲ, ಅವರು ದಾವಣಗೆರೆ ಹೋಗಿದ್ದಾರೆ. ನನ್ನ ದುರದೃಷ್ಟ, ಇವಾಗೇನು ಮಾಡೋಕ್ಕಾಗಲ್ಲ. ಸೊ ಹೊರಗಡೆಯಿಂದನೇ ನಮಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡಿ. ಯಾರಾದರೂ ದಾವಣಗೆರೆ ಕಡೆಗೆ ಬಂದವರು ಇದನ್ನು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಕೂಲ್ ಆಗಿದೆ ಪ್ರದೇಶ. ಇನ್ನೊಂದು ಬೇಜಾರಿನ ಸಂಗತಿ ಎಂದರೆ ಇದುವರೆಗೂ ಯಾವ ಸರ್ಕಾರವೇ ಆಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಇದನ್ನ ತಮ್ಮ ಸುಪರ್ತಿಗೆ ತೆಗೆದುಕೊಂಡಿಲ್ಲ, ಹಾಗೆ ಅನಾಥವಾಗಿ ಅಳಿವಿನಂಚಿಗೆ ಬಂದು ತಲುಪಿದೆ. ಇದರ ಇತಿಹಾಸದ ಬಗ್ಗೆ ತಿಳಿಯೋಣ ಅಂತ ಹೊರಟಾಗ ಈ ಹಿಂದೆ ತಿಳಿಸಿದಂತೆ ಉಚ್ಚಂಗಿ ದುರ್ಗದವರು ಈ ಸುತ್ತಮುತ್ತಲಿನ ಪ್ರದೇಶವನ್ನು ಆಳ್ತಾ ಇದ್ದವರೇ ಇದನ್ನು ಕಟ್ಟಿಸಿರಬಹುದು ಎಂದು ಹೇಳಲಾಗುತ್ತದೆ. ಕಲ್ಯಾಣಿ ಚಾಲುಕ್ಯರ ಅಧೀನದಲ್ಲಿದ್ದ 12 ಸಾಮಂತರಲ್ಲಿ ಈ ಉಚ್ಚಂಗಿ ಪಾಂಡ್ಯರವರು ತುಂಬ ಪ್ರಬಲರು ಎಂದು ಇವಾಗ ಸಿಕ್ಕಿರುವ ವೀರಗಲ್ಲುಗಳಲ್ಲಿ ಕೆತ್ತಲಾಗಿದೆ. ಸುಮಾರು 200 ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ. ಈ ಆಳ್ವಿಕೆಯು ಮರಗಯ್ಯ ಅಥವಾ ಮಂಗರಸನಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ಉಲ್ಲೇಖಿಸಲಾಗಿದೆ. ನಾವೀಗ ದೇವಸ್ಥಾನದ ಬಗ್ಗೆ ಬಂದರೆ ಪ್ರಾಂಗಣದಲ್ಲಿ ಒಟ್ಟು 4 ಸಾಲುಗಳಲ್ಲಿ 5-5 ಕಂಬಗಳಂತೆ ಒಟ್ಟು 20 ಕಂಬಗಳು ಇವೆ. ಅಗಲ 19 ಅಡಿ, ಉದ್ದ 24 ಅಡಿ ಉದ್ದವಿದೆ. ನವರಂಗ ಮಂಟಪದಲ್ಲಿ ಗರ್ಭಗುಡಿ ಇದ್ದು ಶಿವನ ರೂಪಿಯಾದ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಸುಮಾರು ಕೆತ್ತನೆಗಳು ಏಕಶಿಲೆಯದ್ದಾಗಿದೆ ಎಂಬುದು ಇಲ್ಲಿನ ವಿಶೇಷ. ಬಟ್ ಇಂಥ ಕೆತ್ತನೆಗಳನ್ನು ನಾವು ಗುರುತಿಸದೆ ನಾಶ ಮಾಡ್ತಾ ಇರೋದು ಮತ್ತೊಂದು ವಿಶೇಷ. ಸೊ ಇದಾಗಿತ್ತು ಒಂದು ಪುಟ್ಟ ಪುರಾತನವಾದ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನನ ತೋರಿಸುವಂಥ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಸರ್ಕಾರಕ್ಕೆ ತಲುಪುವಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಕೇಳ್ಕೊತೀನಿ ನಾನು. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.